ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡದಲ್ಲಿ ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆ ಆರಂಭ ಆಗಿದೆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ಇವತ್ತು ಆರಂಭ ಆಗಿದೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈಗಷ್ಟೇ ಮತದಾನವನ್ನು ಮುಗಿಸಿ ಮತಗಟ್ಟೆಯಿಂದ ವಾಪಸ್ ಬರ್ತಾ ಇರೋರನ್ನ ಮಾತಾಡಿಸ್ತೀನಿ ಆರ್ ಅಶೋಕ್ ಅವರೇ ತಾವು ಕೂಡ ಈಗ ಮತವನ್ನು ಚಲಾವಣೆ ಮಾಡಿದಿರಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ದೇಶವೇ ಸಂಭ್ರಮ ಪಡುವಂಥ ಒಂದು ಚುನಾವಣೆ ಇದು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಚುನಾವಣೆ ಈ ದೇಶದ ಕಾವಲುಗಾರ ಯಾರಾಗಬೇಕು ಯಾರು ಸಮರ್ಥರಿದ್ದಾರೆ ಅನ್ನೋ ಚುನಾವಣೆ ಆ ದೃಷ್ಟಿಯಿಂದ ರಾಜ್ಯದ ಜನ ದೇಶದ ಭವಿಷ್ಯವನ್ನು ಮತ್ತು ಸಮರ್ಥ ನಾಯಕತ್ವವನ್ನು ಕೊಡುವಂಥ ಅಭ್ಯರ್ಥಿಗಳಿಗೆ ಮತವನ್ನು ಹಾಕ್ತಾರೆ ಅನ್ನೋ ವಿಶ್ವಾಸ ಇದೆ ನಾನು ಕೂಡ ಮತ ಚಲಾವಣೆ ಮಾಡಿದ್ದೀನಿ ದೇಶದ ಭವಿಷ್ಯ ಒಳ್ಳೇದಾಗಬೇಕು ನಮ್ಮ ದೇಶ ವಿಶ್ವದ ಗುರು ಆಗಬೇಕು ಆ ದೃಷ್ಟಿಯಿಂದ ಸಾರ್ವಜನಿಕರು ನಾನು ವಿನಂತಿ ಮಾಡ್ತೀನಿ ದಯವಿಟ್ಟು ತಾವೆಲ್ಲರೂ ಕೂಡ ಮತದಾನ ಮಾಡಿ ಈ ಮತದಾನದ ಹಕ್ಕನ್ನು ದಯವಿಟ್ಟು ಕಳ್ಕೊಬೇಡಿ ಏನೇ ಕೆಲಸ ಇರಲಿ ಇದು ನಮ್ಮ ಐದು ವರ್ಷ ನಮ್ಮ ದೇಶದ ಭವಿಷ್ಯವನ್ನು ನಮ್ಮ ಭವಿಷ್ಯವನ್ನು ಮುನ್ನಡೆಸುವಂಥ ಒಂದು ಚುನಾವಣೆ ಇದು ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ದಯವಿಟ್ಟು ಬಂದು ಮತದಾನ ಕೇಂದ್ರಕ್ಕೆ ಮತ ಚಲಾಯಿಸಿ ನೀವು ಯಾರಿಗೆ ಬೇಕಾದರೂ ಚಲಾಯಿಸ್ಬೋದು ಆದರೆ ಮತ ಅಂತೂ ಚಲಾಯಿಸಿ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಕಾವಲುಗಾರನಿಗೆ ನಿಮ್ಮ ಮತವನ್ನು ಹಾಕಿ ಸರ್ ನನ್ನ ಕಡೆ ಪ್ರಶ್ನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮ್ಮ ಮತ ಇರುವಂಥದ್ದು ಬಹಳ ಜಿದ್ದ ಜಿದ್ದಿನ ಅಖಾಡ ಸರ್ ಇದು ಚುನಾವಣೆ ಅಂದ ಮೇಲೆ ನಡೆದೇ ನಡೀತೆ ಅಖಾಡ ಇದ್ದೇ ಇರುತ್ತೆ ನಡೆದ ಕುಸ್ತಿ ನಡೆದೇ ನಡೀತೆ ಇಲ್ಲಿ ಕೂಡ ಒಳ್ಳೆ ಅಭ್ಯರ್ಥಿಗಳು ಚೂಸ್ ಮಾಡ್ಕಂತಾರೆ ಗ್ರಾಮಾಂತರದಲ್ಲೂ ಕೂಡ ಒಳ್ಳೆ ಅಭ್ಯರ್ಥಿಗಳು ಸಜ್ಜನರು ಹೃದಯವಂತರು ಈ ಥರದವ್ರನ್ನ ಯಾರಿಗೆ ಹೃದಯ ಇರ್ತತೆ ಹೃದಯವಂತರು ಜನರು ಕೆಲಸ ಮಾಡ್ತಾರೆ ಆ ತರದ ವ್ಯಕ್ತಿಗಳನ್ನ ಚುನಾವಣೆ ಮಾಡ್ಕಂತಾರೆ ಅಂತ ಥ್ಯಾಂಕ್ ಯು ಸರ್ ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕನ್ನಡ ಬೆಂಗಳೂರು ಫಸ್ಟ್ ನಿಮ್ಮ ಪರವಾಗಿ